ಎರಡು ದಿನಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುತ್ತಿದೆ. ಇದೀಗ ಗೋಕಾಕ್ ತಾಲೂಕಿನ ಗ್ರಾಮವೊಂದರಲ್ಲಿ ಹಳ್ಳ ಉಕ್ಕಿ ಹರಿದಿದ್ದು ಶಾಲೆ ಮಕ್ಕಳು ಹಳ್ಳದಾಟಿ ಶಾಲೆಗೆ ತೆರಳಲು ಜೆಸಿಬಿಯನ್ನು ಆಶ್ರಯಿಸಬೇಕಾಗಿ ಪರಿಸ್ಥಿತಿ ಬಂದಿದೆ. ಗೋಕಾಕ್ ತಾಲೂಕಿನ ಉಪ್ಪಾರಟ್ಟಿ ಗ್ರಾಮ ಹಾಗೂ ಮಾಲದಿನ್ನಿ ಗ್ರಾಮದ ಮಧ್ಯೆ ಇರುವ ಹಳ್ಳ ತುಂಬಿ ಹರಿದಿದೆ. ಶಾಲೆ ಮಕ್ಕಳು ಜೀವ ಭಯದಲ್ಲಿ ಜೆಸಿಬಿ ಏರಿ ತುಂಬಿ ಹರಿದ ಹಳ್ಳ ದಾಟಿದರು. ಕಳೆದ ನಾಲ್ಕು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಹಳ್ಳ ತುಂಬಿ ಹರಿದಿದೆ. ಸೇತುವೆ ಸರಿಪಡಿಸಲು ಹಲವು ಬಾರಿ ಮನವಿ ಮಾಡಿದ್ದರೂ ಪ್ರಯೋಜನ ಆಗಿಲ್ಲ. ಸ್ಥಳೀಯ ಆಡಳಿತ ಮತ್ತು ಜನಪ್ರತಿನಿಧಿಗಳಿಗೆ ಜನರು ಹಿಡಿಶಾಪ ಹಾಕಿದ್ದಾರೆ. ಮಳೆ ಬಂದರೆ ಜೆಸಿಬಿಯಲ್ಲಿಯೇ ಮಕ್ಕಳನ್ನು ಹಳ್ಳ ದಾಟಿಸುವ ಸ್ಥಿತಿ ಇಲ್ಲಿದೆ.